ಸೋಷಿಯಲ್ ಮೀಡಿಯಾ ಅಲ್ಲಿ ಹೇಳ್ತಾ ಇರ್ತಾರೆ ರಾಕೇಶ್ ಶೆಡಿಗ ಒಬ್ಬ ಡ್ರಗ್ ಅಡಿಕ್ಟ್ ಅಂತ ಅರಿಯು ನನಗೆ ಇವನು ಡ್ರಗ್ ಅಡಿಕ್ ನನ್ನ ಮಗ ಆ ಮಗ ಇವನು ಗಾಂಜಾ ನನ್ನ ಮಗ ಅಂತ ಬೈತಾರಲ್ಲ ನೀನು ಮಾಡಿರೋದನ್ನ ಇದು ಸರಿನ ತಪ್ಪು ಅನ್ನೋದು ಅದು ಓಕೆ ಮಾಡದೇ ಇರೋದನ್ನೇ ಮಾಡಿದ್ದಾನೆ ಅಂದರೆ ಐವತ್ತು ಸಾವಿರ ಪ್ರಾಡಕ್ಟ್ ಮಾಡ್ಬೋದು ಒಂದು ಗಿಡದಿಂದ ಇಂದ ಗಂಡು ಗಿಡ ಹೆಂಪ್ ಹೆಣ್ಣು ಗಿಡ ಕ್ಯಾನಿಬಸ್ ಹೆಣ್ಣು ಗಿಡ ನಶೆ ಅಂಜಾ ಗಂಡು ಗಿಡ ಇಂಡಸ್ಟ್ರಿಯಲ್ ಪ್ಲಾಂಟ್ ಅದರಲ್ಲಿ ನಶೆ ಬರಲ್ಲ ಈಸಿಯಾಗಿ ಬೆಳ್ಕೊಳತ್ತೆ ಈ ಹೆಂಪ್ ಪ್ಲಾಂಟ್ ಸರ್ಕಾರದಿಂದಾನೇ ಬೀಜ ಹಾಕ್ಸೋಣ ಉತ್ತರಾಖಂಡ್ ಮಾಡೆಲ್ ಹೆಂಗೆ ವರ್ಕ್ ಆಗ್ತಾ ಇದೆ ಸ್ಟಡಿ ಮಾಡೋಣ ಅದರಿಂದ ಥ್ರೆಡ್ ಮಾಡೋದಾಗಲಿ ಅದರಿಂದ ರಾ ತೆಗೆದ ಇಟ್ಕೆ ಮಾಡ್ಬೋದು ಇಟ್ಕೆ ಎಂಥ ಸ್ಟ್ರಾಂಗ್ ಇಟ್ಕೆ ಮಾಡ್ಬೋದು ಗೊತ್ತಾ ಅಪ್ಪ ಎದೆ ಮುಟ್ಕೊಂಡು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ದೊಡ್ಡ ಪಾಯ್ಸನ್ ದೊಡ್ಡ ಡ್ರಗ್ ಆಲ್ಕೋಹಾಲ್ ಫುಡ್ ಯಾಕೆ ಸಿಗ್ತಾ ಇಲ್ಲ ಎಲ್ಲರಿಗೂ ಈಕ್ವಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ ಫಸ್ಟ್ ಅದೇ ಅಲ್ವಾ ಬೇಸಿಕ್ ಈಕ್ವಲ್ ಎಜುಕೇಶನ್ ಯಾಕೆ ಸಿಗ್ತಾ ಇಲ್ಲ ಅಂತ ಕ್ವಶನ್ ಮಾಡಿದ್ರೆ ನಮ್ಗೆಲ್ಲರಿಗೂ ಆಗ್ತಾ ಇರೋದು ದೊಡ್ಡ ನಮ್ಗೆಲ್ಲರಿಗೂ ಅಂಟ್ಕೊಂಡಿರೋ ದೊಡ್ಡ ರೋಗ ಏನೋ ಗೊತ್ತಾ ಎದುರುಗಡೆ ಕಾಣ್ತಾ ಇಲ್ವಾ ಲೀಡರ್ಸ್ ಎಲ್ಲ ಯಾರು ಈ ಜಾತಿ ಲೀಡರ್ ಹಂಗೆ ಅಲ್ವಾ ಆಡೋದು ಈ ಜಾತಿ ಲೀಡರ್ ಈ ಜಾತಿ ಲೀಡರ್ ಯಾಕೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟ್ ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಸೋಶಿಯಲ್ ಮೀಡಿಯಾ ಅಲ್ಲಿ ಹೇಳ್ತಾ ಇರ್ತಾರೆ ರಾಕೇಶ್ ಶೆಡಿಗ ಒಬ್ಬ ಡ್ರಗ್ ಅಡಿಕ್ಟ್ ಅಂತ ಆರ್ ಯು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿನ್ನೆ ಕೇಳ್ತೀನಿ ಡ್ರಗ್ ಅಡಿಕ್ಟ್ ಆಗಿದ್ರೆ ನಾನು ನೂರೈವತ್ತು ದಿನ ಹೆಂಗಿರ್ತಿದ್ದೆ ಬಿಗ್ ಬಾಸ್ ಅಲ್ಲಿ ಅಲ್ಲ ಖಂಡಿತ ನನಗೆ ಅನ್ಸಿಲ್ಲ ಅದಕ್ಕೆ ಹೇಳಿದ್ದು ರಾಕೇಶ್ ನನಗೆ ಪರ್ಸನಲ್ ಆಗಿ ಗೊತ್ತು ಲಾಜಿಕಲಿ ನನಗೆ ರಾಕೇಶ್ ಪರ್ಸನಲ್ ಆಗಿ ಗೊತ್ತು ವಾಟ್ ಹೀ ಇಸ್ ಅಂತ ಐ ಆಮ್ ಸೀಯಿಂಗ್ ಫ್ರಮ್ ಲಾಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಬಟ್ ಜನಗಳಿಗೆ ಗೊತ್ತಿಲ್ಲ ಆ್ಯಂಡ್ ಏನಂದರೆ ಅಷ್ಟು ಮಾಡಿದ್ಮೇಲೂ ಡ್ರಗ್ ಅಡಿಕ್ಟ್ ಆಗಿರೋನು ನಾನು ಡ್ರಗ್ ಇಲ್ಲದೆ ಇಫ್ ಇಟ್ ಈಸ್ ವಾಟ್ ಎವರ್ ಇಟ್ ಈಸ್ ನಾನು ಇರೋಕ್ಕೆ ಆಗಲ್ಲ ಅವನು ನೂರ ದಿನ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಅಲ್ಲಂತೂ ಕೊಡಲ್ಲ ಆ ಫೆಸಿಲಿಟಿಗಳೆಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲವರು ಕೆಲವರು ಹೇಳ್ತಾರೆ ಹೇಳೋಕ್ಕಾಗಲ್ಲ ಕೊಟ್ಟಿರ್ಬೋದು ಅವನಿಗೆ ಏನು ಮಾಡೋಕ್ಕಲ್ಲ ಅಂಥವ್ರನ್ನ ಆಗಲ್ಲ ಆ್ಯಂಡ್ ಒಂದು ಪಬ್ಲಿಕ್ ಫೀಲ್ಡಲ್ಲಿ ಇರುವಾಗ ಕ್ರಿಟಿಸಿಸಮ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ನನಗನ್ಸುತ್ತೆ ಕ್ರಿಟಿಸೈಸ್ ಮಾಡೋದನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು ನಾವು ಅದನ್ನು ಫೈಟ್ ಮಾಡೋಕ್ಕಾಗಲ್ಲ ಯಾಕಂದರೆ ದಟ್ ಈಸ್ ವಾಟ್ ವಿ ಆರ್ ಕ್ರಿಟಿಸೈಸ್ ರಾಂಗ್ ಕ್ರಿಟಿಸೈಸ್ ಮಾಡ್ತಾರಲ್ಲ ತಪ್ಪು ಕ್ರಿಟಿಸೈಸ್ ಮಾಡ್ತಾರಲ್ಲ ಅವ್ರಿಗೆ ನಾವು ಪ್ರೂವ್ ಮಾಡೋಕೆ ಸಾಧ್ಯನೇ ಇಲ್ಲ ಮಾಡಿರೋದ್ನ ಇದು ಸರಿನ ತಪ್ಪು ಅನ್ನೋದು ಅದು ಓಕೆ ಮಾಡದೇ ಮಾಡದೆ ಅವ್ರಿಗೆ ನಾನು ಇವಾಗ ಏನು ಸ್ಟೇಟ್ ಆಫ್ ಮೈಂಡಲ್ಲಿ ಇದೀನಿ ಗೊತ್ತಾ ನನಗೆ ಏಯ್ ಇವನು ಡ್ರಗ್ ಅಡಿಕ್ ನನ್ನ ಮಗ ಆ ಮಗ ಇವನು ಗಾಂಜಾ ನನ್ನ ಮಗ ಅಂತ ಬೈತಾರಲ್ಲ ಅವ್ನು ಬೆಳೆದು ಬಂದಿರೋ ವಾತಾವರಣದಲ್ಲಿ ಅವನಿಗೆ ಅದೆಲ್ಲ ನಿಜವಾಗ್ಲೂ ಇವಿಲ್ಲು ಯಾಕಂದರೆ ನಮ್ಮ ಸಿನಿಮಾಲೆಲ್ಲ ಹಂಗೆ ತೋರಿಸಿರೋದು ನಾವು ಇಲ್ಲ ಅಂತಲ್ಲ ಅದು ಯು ಎಸ್ ಇಂದ ಬಂದಿರೋ ರೋಗ ಅದು ಹೆಂಗೆ ಪ್ರಾಪಗೇಟ್ ಮಾಡಿ ಅದು ಡೆವಿಲ್ದು ಅವಾಗಿಂದ ಏಯ್ಟಿ ಸಿಕ್ಸಿಂದ ಇಂದಿರಾ ಗಾಂಧಿ ಒಪ್ಕೊಳ್ಳಲ್ಲ ಬ್ಯಾನ್ ಮಾಡೋಕ್ಕೆ ಆ ಟಾಪಿಕ್ಗೆ ಹೋಗಲ್ಲ ನಾನು ಬಟ್ ಯಾರು ನಮ್ಮ ಯಾವುದೇ ಪಾರ್ಟಿ ಆಗಲಿ ಇದಾಗ್ಲಿ ದೇ ಹ್ಯಾವ್ ಸ್ಟುಡ್ ಫಾರ್ ದಿಸ್ ಪ್ಲ್ಯಾಂಟ್ ಶಶಿ ತರೂರ್ ಅವರಾಗ್ಬೋದು ಏನಕ್ಕಾಗ ನಾನು ತುಂಬ ಅದ್ರ ಬಗ್ಗೆಲ್ಲ ಆಲ್ರೆಡಿ ಮಾತಾಡಿದ್ದೀನಿ ಆ್ಯಂಡ್ ಎರಡು ಮೂರು ಸ್ಟೇಟಲ್ಲಿ ಲೀಗಲೈಸ್ ಮಾಡಿದ್ದಾರೆ ಹೆಂಪು ಅಂದರೆ ಅದ್ರ ಬಗ್ಗೆ ಅವೇರ್ನೆಸ್ ಯಾಕೆ ಸಿಗ್ತಾ ಇಲ್ಲ ಆ ವರ್ಡ್ ಬಂದ ತಕ್ಷಣ ಏನೇ ಆದ ತಕ್ಷಣ ಗಾಂಜಾಮತ್ತಿನಲ್ಲಿ ಕೊಂದ್ಬಿಟ್ಟ ಸೈಕಾಲಜಿಕಲ್ ಅನಾಲಿಸ್ ಇರಲ್ಲ ಸಿ ದಟ್ ಇಸ್ ಆಲ್ ಅದರಿಂದ ಏನಾಗ್ತಾ ಇದೆ ನಮಗೆ ದೊಡ್ಡ ಇಂಪಾರ್ಟೆಂಟ್ಸ್ ಆಫ್ ಹೆಂಪ್ ಮಿಸ್ ಆಗ್ತಾ ಇದೆ ಇವಾಗಲೂ ಹೇಳ್ತೀನಿ ಐವತ್ತು ಸಾವಿರ ಪ್ರಾಡಕ್ಟ್ ಮಾಡ್ಬೋದು ಒಂದು ಗಿಡ ಇಂದ ಒಂದು ಗಿಡ ಇಂದ ಐವತ್ತು ಸಾವಿರ ಪ್ರಾಡಕ್ಟ್ ಪ್ಲಾಸ್ಟಿಕ್ನ ರಿಪ್ಲೇಸ್ ಮಾಡ್ಬೋದು ಬಟ್ಟೆ ಮಾಡಬಹುದು ಅದು ಆ ಬಟ್ಟೆ ಏನು ಇವಾಗ ಕಾಟನ್ ಬೆಳೆಯೋಕ್ಕೆ ನಿಮಗೆ ಮೂರ್ ಸಲ ಮೇಲೆ ಸಾಯಿಲ್ ಹಾಳಾಗುತ್ತೆ ತುಂಬಾ ನೀರು ಕುಡಿಯುತ್ತೆ ಇದು ಕುಡಿಯಲ್ಲ ಗಂಡ್ ಗಿಡ ಹೆಂಪ್ ಹೆಣ್ಣು ಗಿಡ ಕ್ಯಾನಿಬಸ್ ಹೆಣ್ಣು ಗಿಡ ನಶೆ ಮೆಡಿಸಿನ್ ಗಂಡ್ ಗಿಡ ಇಟ್ ಈಸ್ ಇಂಡಸ್ಟ್ರಿಯಲ್ ಪ್ಲಾಂಟ್ ಗಾಂಜಾ ಗಂಡ್ ಗಿಡ ಇಂಡಸ್ಟ್ರಿಯಲ್ ಪ್ಲಾಂಟ್ ಅದರಲ್ಲಿ ನಶೆ ಬರಲ್ಲ ಓಕೆ ಯಾಕಂದ್ರೆ ಯಾವ ಕಾರಣಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಹಂಗೆ ಅಷ್ಟೆಲ್ಲ ಒಂದು ಉಪಯೋಗ ಇದ್ದಾಗ ಎಕ್ಸಾಂಪಲ್ ಏನಕ್ಕೆ ರಾಕೇಶ್ ಅದ್ರ ಬಗ್ಗೆ ಇಷ್ಟೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದಾರೆ ಅಂದರೆ ಡೂ ಥಿಂಕ್ ನಮ್ಮ ಇಂಡಿಯನ್ ಸೈಂಟಿಸ್ಟ್ಗಳಾಗಿರ್ಬೋದು ಅಥವಾ ಗೌರ್ನಮೆಂಟಲ್ಲಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಿಗೆಲ್ಲ ಗೊತ್ತಿಲ್ವ ಹಾಗಾದರೆ ಅವ್ರ ಎಲ್ಲರಿಗೂ ಗೊತ್ತು ಇದ್ರ ಇಂಪಾರ್ಟೆನ್ಸ್ ಗೊತ್ತು ಬಟ್ ಮಾಸ್ ಕಾನ್ಷಿಯಸ್ನೆಸ್ ಅಂತಿದೆಯಲ್ಲ ಮಗ ಮಾಸ್ ಪಬ್ಲಿಕ್ ಅಂತಿದೆಯಲ್ಲ ಅದನ್ನ ಬದಲಾವಣೆ ಮಾಡೋ ರಿಸ್ಕ್ ಯಾರು ತೊಗೊಳಲ್ಲ ಯಾವ ಪಾರ್ಟಿನೂ ತಗೊಳಲ್ಲ ಒಳ್ಳೆ ಇಂಟೆನ್ಷನ್ಗೆ ಆಗ್ಲಿ ಯಾಕಂದ್ರೆ ಅವ್ರು ಒಳ್ಳೆ ಇಂಟೆನ್ಷನ್ ಮಾಡೋದನ್ನ ಆ ಗಾಂಜಾನ ವರ್ಡ್ನ ಬೇರೆಯವ್ರ ಆ ಪಾರ್ಟಿನೇ ಡಿಸ್ಟ್ರಾಯ್ ಮಾಡ್ಬಿಡ್ಬೋದು ಅವೇರ್ನೆಸ್ ಇಲ್ದೇ ಇರುವಾಗ ಭಾಷಣಗಳು ಮಾಡ್ತಾರೆ ನೋಡಿ ಮಕ್ಳು ನಿಮ್ಮ ಮಕ್ಕಳನ್ನೆಲ್ಲ ಗಾಂಜಾ ಸೇರ್ಸೋಕ್ಕೆ ಬೀದಿಲಿ ಹಾಳು ಮಾಡಕ್ ಬಂದಿರೋ ಪಾರ್ಟಿ ಇಲ್ಲ ನಾವು ಹೆಂಪು ಇಂಡಸ್ಟ್ರಿಯಲ್ ಹೆಂಪೇನು ಬರಲ್ಲ ಬ್ಯಾಟ್ಲ್ ಆಗ್ತಾ ಇದೆಯಲ್ಲ ಒಬ್ಬನ ಎಳಿಬೇಕು ಡಿಫೈಮ್ ಮಾಡಬೇಕು ಇದು ಯಾವಾಗ ಜನರಿಗೆ ನಾವು ಅವೇರ್ನೆಸ್ ಮೂಡತ್ತೆ ನೋಡಿ ಆತ್ಮನಿರ್ಭರ್ ಭಾರತ್ ಭಾರತ ಅಂತ ಮಾತಾಡ್ತಾ ಇದೀವಿ ಒಂದು ಚಿಕ್ಕ ಕೈಗಾರಿಕಾ ಕೇಂದ್ರ ಸೆಟಪ್ ಮಾಡೋಣ ಈಸಿಯಾಗಿ ಬೆಳ್ಕೊಳ್ಳುತ್ತೆ ಈ ಹೆಂಪ್ ಪ್ಲಾಂಟ್ ಸರ್ಕಾರದಿಂದಾನೇ ಬೀಜ ಹಾಕ್ಸೋಣ ಉತ್ತರಾಖಂಡ್ ಮಾಡೆಲ್ ಹೆಂಗ್ ವರ್ಕ್ ಆಗ್ತಾ ಇದೆ ಸ್ಟಡಿ ಮಾಡೋಣ ಇಲ್ಲೂ ನಮ್ಮ ರೈತರಿಗೆ ನೀರು ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಇದನ್ನ ಬೆಳೆಯೋಕೆ ಅವಕಾಶ ಮಾಡ್ಕೊಳ್ಳೋಣ ಅಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸೆಟಪ್ ಅದರಿಂದ ಥ್ರೆಡ್ ಮಾಡೋದಾಗ್ಲಿ ಅದರಿಂದ ರಾ ತೆಗ್ದ ಇಟ್ಕೆ ಮಾಡ್ಬೋದು ಇಟ್ಕೆ ಎಂಥ ಸ್ಟ್ರಾಂಗ್ ಇಟ್ಕೆ ಮಾಡ್ಬೋದು ಗೊತ್ತಾ ಜಸ್ಟ್ ಆ ಫೈಬರ್ ಇಂದ ಆ ಹೆಂಪ್ ಗಿಡ ಇಂದ ಕಾರ್ ಸ್ಟೀಲ್ನ ರಿಪ್ಲೇಸ್ ಮಾಡ್ಬೋದು ಬಯೋಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದು ಮೆಡಿಸಿನ್ಸ್ ಅಂತೂ ಲೆಕ್ಕನೇ ಇಲ್ಲ ಜರ್ಮನಿಲೆಲ್ಲ ಆಲ್ಮೋಸ್ಟ್ ನಮ್ದು ಆಯುರ್ವೇದ ಅದರಲ್ಲಿ ಏನೇನಿದೆ ಹೆಂಪ್ ಬೇಸ್ಟ್ ಸಿ ಬಿ ಡಿ ಅದರಿಂದ ಮೆಡಿಸಿನ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ ನಾವು ಕಲ್ಚರಲ್ಲಿ ಇದನ್ನ ಮಾಡ್ಕೊಂಡು ಬಂದು ಏನಾಗಿದ್ದೀವಿ ಯು ಎಸ್ ಅವರು ಹಾಕಿದ ಬಿಸ್ಕೆಟ್ ಇನ್ನೂ ತಿಂತ ಇದೀವಿ ಅವರು ಹಾಕಿ ಲೀಗಲ್ ಮಾಡ್ಕೊಂಬಿಟ್ರು ಇಲ್ಲಿ ಇನ್ನೂ ಅಷ್ಟಿಗ್ ಏನಕ್ಕೆ ವಿಲನ್ ಅಂದ ತಕ್ಷಣ ನಾನು ಓಪನ್ ಆಗಿ ಎದೆ ಮುಟ್ಕೊಂಡು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ದೊಡ್ಡ ಪಾಯ್ಸನ್ ದೊಡ್ಡ ಡ್ರಗ್ ಆಲ್ಕೋಹಾಲ್ ಇಟ್ ಇಸ್ ಪ್ರೂವನ್ ಅದ್ರಷ್ಟು ಡೇಂಜರಸ್ ಇನ್ನೊಂದಿಲ್ಲ ಜಸ್ಟ್ ಬಿಕಾಸ್ ಇಟ್ ಇಸ್ ಕಾಮನ್ ನಾವು ಅಂತ ಆಡ್ತಾ ಇದ್ರು ಕಾಮನ್ ಅಂತ ಅದ್ರ ಬಗ್ಗೆ ಹಾರ್ಡ್ ಮಾಡ್ಕೊಂಡು ಗ್ಲೋರಿಫೈ ಮಾಡ್ತಾ ಇದ್ದೀವಿ ಬಟ್ ಅದು ಡ್ರಗ್ ಡ್ರಗ್ ಅಂದರೆ ಅದು ಡ್ರಗ್ ಡ್ರಗ್ ಅಡಿಕ್ಸ್ ಅಂದರೆ ಅದು ಡ್ರಗ್ ಯಾಕೆ ಯಾರು ಸಿ ಇಟ್ ಈಸ್ ಆಲ್ ರನ್ ಬೈ ಫ್ಯೂ ಪೀಪಲ್ ದೇ ಆನ್ ದ ಸ್ವಿಚ್ ಅಲ್ಲಿಂದ ಮೀಡಿಯಾ ಅಂದರೆ ಮೀಡಿಯಾ ಅಂದರೆ ನ್ಯೂಸ್ ಅಲ್ಲ ಎನಿ ಮೀಡಿಯಾ ಮೀಡಿಯಾ ಗಾಳಿ ಹೆಂಗೋ ಮಣ್ಣೆ ಹೆಂಗೋ ಮೀಡಿಯಾ ಹಂಗೆ ಮೀಡಿಯಾ ಬೇಕು ಮೀಡಿಯಂ ಬೇಕು ಮೀಡಿಯಾ ಮೀಡಿಯಾ ಇಂದ ಪಂಪ್ ಮಾಡ್ತಾರೆ ಅಂಡ್ ಇಲ್ಲಿ ಜನರು ಆಲ್ರೆಡಿ ಆಗಿದ್ದಾರೆ ಹಾರ್ಡ್ ವರ್ಕರ್ಸ್ ಇದು ಅವ್ರಿಗೆ ಸಿಗೋದೇ ಲಿಮಿಟೆಡ್ ಟೈಮು ನ್ಯೂಸ್ ಯಾಕಂದರೆ ಬೆಳೆಗೆಲ್ಲ ದುಡಿಬೇಕು ರೆಸ್ಪಾನ್ಸಿಬಿಲಿಟಿ ಲೋನು ಇ ಎಮ್ ಐ ಎಲ್ಲ ಲಾಕ್ ಅದನ್ನು ನೋಡ್ತಾರೆ ಅದನ್ನೇ ಫೀಡ್ ಮಾಡ ಅವ್ರಿಗೆ ಹಿಂಗೆ ಬೇಕು ಹಂಗೆ ಫೀಡ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಎಲ್ಲರೂ ಫ್ರೀ ಥಿಂಕರ್ಸ್ ಆಗ್ಬಿಟ್ರು ಹೌದಲ್ವಾ ಅಂತ ಹೌದು ನಂದು ಎರಡು ಎಕರೆ ಇದೆ ನಾನು ಹೆಂಪು ಬೆಳೆಸ್ಕೊಂಡು ಇದು ಮಾಡ್ತೀನಿ ಹೌದಲ್ವಾ ಅಂತ ಎಲ್ಲರೂ ಹಿಂಗೆ ಫ್ರೀ ಥಿಂಕರ್ಸ್ ಆದರು ಹೌದಲ್ವಾ ಆ್ಯಕ್ಚುಲಿ ಏನು ಹೌದು ನಾವು ಗೌರ್ಮೆಂಟ್ ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ದುಡ್ಡು ಬರ್ತಾಯಿದೆ ಇಷ್ಟು ಟೆಕ್ನಾಲಜಿ ಇದೆ ಆ ದುಡ್ಡು ಎಲ್ಲೇನೋ ಹೋಯ್ತು ಅಂತ ಸುಮ್ಮನೆ ಹಂಗೆ ವೆಬ್ಸೈಟ್ ಅಲ್ಲಿ ಅಥ್ವಾ ಇದರಲ್ಲಿ ತೋರ್ಸ್ಬೋದಲ್ಲ ಟೆಕ್ನಾಲಜಿ ಇಲ್ಲಿ ಎಲ್ಲ ಓಪನ್ ಓಪನ್ ಮಾಡಿಬಿಡ್ಬೋದಲ್ಲ ಹಿಂಗ್ ಕ್ವೆಶ್ಚನ್ ಮಾಡಿದ್ರೆ ಏನಾಗತ್ತೆ ಜನನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎಲ್ಲ ಯಾರು ಅವಾಗ ಏನಾಗುತ್ತೆ ನೂರು ಜನ ಶೋ ನಡೆಯಲ್ಲ ಒಬ್ ಸ್ಟಾರ್ಟ್ ಮಾಡಿದ್ರು ಒಂದು ಡಿಬೇಟ್ ನಡೀತು ಹೌದು ನಮ್ಗೆ ಯಾಕೆ ನೂರು ಬ್ರ್ಯಾಂಡ್ ಶ್ಯಾಂಪು ಬೇಕು ಹೌದು ಒಂದೇ ಬೇಡ ಎರಡು ಅದನ್ನ ಎಷ್ಟು ವೇಸ್ಟ್ ಆಗ್ತಾ ಇದೆ ಅದನ್ನೆಲ್ಲ ಇದ್ ಮಾಡೋಣ ಆ ತರ ಆ್ಯಕ್ಚುಲಿ ಮಾಡಿದ್ರೆ ಎಲ್ಲರಿಗೂ ಈಕ್ವಲ್ ಫುಡ್ ಯಾಕೆ ಸಿಗ್ತಾ ಇಲ್ಲ ಎಲ್ಲರಿಗೂ ಈಕ್ವಲ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಯಾಕ್ ಸಿಗ್ತಾ ಇಲ್ಲ ಫಸ್ಟ್ ಅದೇ ಬೇಸಿಕ್ ಈಕ್ವಲ್ ಎಜುಕೇಶನ್ ಯಾಕೆ ಸಿಗ್ತಾ ಅಂತ ಕ್ವಶನ್ ಮಾಡಿದ್ರೆ ದ ಸೋ ಕಾಲ್ಡ್ ಎಂಟಿಟೀಸ್ ಆರ್ ರೂಲಿಂಗ್ ಪೀಪಲ್ ವಿಲ್ ಫಾಲ್ ದ ಬಿಗ್ಗೆಸ್ಟ್ ಇಂಡಸ್ಟ್ರೀಸ್ ವಿಲ್ ಬಿ ಡೆಸ್ಟ್ರಾಯ್ಡ್ ಅಂಡ್ ಎವ್ರಿ ವಿಲ್ ಬಿಕಮ್ ಈಕ್ವಲ್ ಮೋಸ್ಟ್ಲಿ ಇದೇ ವಿಚಾರ ವಿಚಾರನ ಅನಿಸುತ್ತೆ ಹಂಡ್ರೆಡ್ ಪ್ರಜಾಕಿ ಅನ್ನೋ ಮುಖಾಂತರ ಏನೋ ಹೇಳ್ಕೊಂಡು ಹೋಗ್ತಾರೆ ಮನಸ್ಥಿತಿಗಳು ಬರಬೇಕು ಆಯಿಲ್ ಇಂದನೇ ನೋಡ್ಕೊಂಡು ಬನ್ನಿ ಆಯಿಲ್ ಇಂದನೇ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದ ಅಲ್ಲಿಂದನೇ ಇವಾಗ ಎಷ್ಟು ಪವರ್ಫುಲ್ ಅಂದ್ರೆ ವಿಟ್ ಇಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಹೌ ವಿ ಆರ್ ಕಂಟ್ರೋಲ್ಡ್ ನಾವು ಈ ಕಂಟ್ರೋಲ್ ಇಂದ ಆಚೆ ಬರಬೇಕು ಈ ಸಕ್ಸಸ್ಸು ನಾವು ದುಡಿಬೇಕು ಏನೂ ಅಚೀವ್ ಮಾಡಬೇಕು ಇಲ್ಲ ಇಲ್ಲ ಬಟ್ ನಾನು ಇಲ್ಲಿನೊಂದು ಕೇಳ್ತೀನಿ ನಾವು ನೀವು ಮಾತು ಹೇಳ್ತೀರಾ ಆ ಗಿಡನ ಬೆಳೆಸೋದ್ರಿಂದ ಅಥವಾ ಇದು ಮಾಡೋದ್ರಿಂದ ಸಪೋರ್ಟ್ ಮಾಡಿದ್ರೆ ಒಂದು ವೇಳೆ ಸರ್ಕಾರನೋ ಅಥವಾ ಒಂದು ಸುಪೀರಿಯರು ಸೈಂಟಿಸ್ಟೋ ಹೇಳಿದ್ರು ಲಾಭ ಇದೆ ಅಂತ ಹೇಳಿಬಿಟ್ಟು ಅಧಿಕೃತವಾಗಿ ಆದರೆ ಓ ಈ ಪಾರ್ಟಿ ಈ ಥರ ಮಾಡ್ತಾ ಇದ್ದಾರೆ ಈ ಪಾರ್ಟಿ ಗಾಂಜೆ ಗಿಡ ಬೆಳೆಯೋಕ್ಕೆ ಸಪೋರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಪಾರ್ಟಿನೇ ಬೆಳೆಸ್ತಾರೆ ಅಂತೀರಾ ನೀವು ಇಫ್ ನಾಟ್ ರಾಂಗ್ ಇವತ್ತು ನಾನು ಗಮನಕ್ಕೆ ಬಂದಿದ್ದು ನಿಮಗೆ ಬೆಂಗಳೂರಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಆ್ಯಂಡ್ ನಿಮಗೆ ಏನಿದೆ ಆನ್ಲೈನ್ ಫುಡ್ ಆ್ಯಪ್ಗಳಲ್ಲೂ ಇದೆ ಇದು ಪೋತು ಬಿರಿಯಾನಿ ಪೋತು ಫ್ರೈ ಅಂತ ಸಿಗುತ್ತೆ ನಿಮಗೆ ಏನಂದರೆ ಪೋತು ಅಂದರೆ ಎಸ್ ಸೇಮ್ ಕ್ವಶನ್ನು ಇದನ್ನ ಕೇಳಿದಾಗ ಏನು ಪೋತು ಬಿರಿಯಾನಿ ಪೋತು ಫ್ರೈ ಅಂತ ಇಟ್ಸ್ ನಥಿಂಗ್ ಬಟ್ ಬೀಫ್ ಬಿರಿಯಾನಿ ನಾನೊಂದು ಫುಡ್ ಆರ್ಡರ್ ಮಾಡಬೇಕಂದ್ರೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಥವಾ ಫಿಶ್ಶು ಇಲ್ಲ ಅದು ಅವನು ಅವರು ಏನು ತಿಂತಾರೆ ಇಫ್ ಇಡ್ ಮೆನ್ಷನ್ ಬೈ ಎ ನೇಮ್ ಪೋರ್ಕೋ ಬೀಫ್ ಅಂತ ಹಾಕಿರ್ತಾರೆ ನೀವು ಮೆನ್ಷನ್ ಪೋತು ಅಂತ ಹಾಕಿದ್ರೆ ಅದು ಒಂದು ಮಲಯಾಳಂ ಮತ್ತು ಈ ಹೈದ್ರಾಬಾದಲ್ಲಿ ತಿನ್ನುವಂಥವ್ರು ಅವರು ಆ ಕರೆಯೋ ಒಂದು ವರ್ಡ್ ಬಿರಿಯಾನಿ ಇದಕ್ಕೆ ಪೋತು ಫ್ರೈ ಪೋತು ಬಿರಿಯಾನಿ ಅಂತ ಇದು ಬಿ ಟಿ ಎಮ್ ಲೇಔಟು ಮತ್ತು ಬೆಂಗಳೂರು ಸಾಕಷ್ಟು ಕಡೆ ಇದೆಯಂತೆ ಹ್ಞೂ ಗೋಮಾಂಸ ಹತ್ತ ತಿನ್ನಬಾರ್ದು ಗೋ ಹತ್ಯೆ ಮಾಡಬಾರ್ದು ಅಂತ ಇದನ್ನ ಸರ್ಕಾರ ಹೇಳುತ್ತೆಲ್ಲ ಕಡೆ ಫಸ್ಟ್ ಇಲ್ಲಿ ಇದು ಎಲ್ಲ ಕಡೆನೂ ಹೇಗೆ ಮಾರಾಟ ಮಾಡ್ತಿದ್ದಾರೆ ಎಲ್ಲ ಕಡೆಯೂ ನಿಷೇಧ ಆಗಿದೆ ಅಂತಾರೆ ಬಟ್ ನಿಷೇಧ ಆಗಿಲ್ಲ ಹೋಟೆಲ್ಗಳಲ್ಲಿ ಸಿಗ್ತಾ ಇದೆ ಅಧಿಕೃತವಾಗಿ ಮಾರ್ತಾ ಇದ್ದಾರೆ ಆ್ಯಂಡ್ ಆನ್ಲೈನಲ್ಲಿ ಪೋತು ಅಂತ ಇಟ್ಕೊಂಡ್ಬಿಟ್ಟು ಮಾಡ್ತಾರೆ ಅವ್ನ್ ಯಾರೋ ಗೊತ್ತಿಲ್ದನ್ ತಿನ ಪೋತು ಬಿರಿಯಾನಿ ಟ್ರೈ ಮಾಡೋಣ ಯಾವುದೋ ಬ್ರ್ಯಾಂಡ್ ಇರ್ಬೋದು ಹೈದರಾಬಾದಿ ಬಿರಿಯಾನಿ ಕೊಹ್ಹಾಪುರಿ ಬಿರಿಯಾನಿ ಅಂತಾರೆ ಇದಾದ್ ಪೋತು ಬಿರಿಯಾನಿ ಇರ್ಬೋದು ಅಂತ ತರ್ಕೊಂಡ್ ತಿಂದ್ರೆ ತಿಂದೆ ಇರೋನ್ ತಿಂದ್ರೆ ಇದಾಗ್ತಾನೆ ಬಟ್ ಇದೆಲ್ಲ ಯಾಕ್ ಸ್ಟಾಪ್ ಆಗ್ತಿಲ್ಲ ಹಾಗಿದ್ರೆ ನನಗೆ ಆಕ್ಚುಲಿ ಇದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಒಂದ್ ಸಲ ನಾನ್ ಹುಡುಕ್ದಾಗ ಓಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ ನಾವೇ ನಮ್ಮ ದೇಶನೇ ಎಕ್ಸ್ಟಾಪ್ ಆಗಿಲ್ಲ ಆಮೇಲೆ ಅದಕ್ಕೆ ಆ ಡಿಬೇಟ್ ನೋಡ್ದೆ ಹೌದಲ್ವಾ ದಿಪೊಕ್ರಸಿ ಅಲ್ವಾ ನಾವಿಲ್ಲಿ ಗೋಮಾತೆ ಅಂತ ಇದ್ದೀವಿ ಬಟ್ ನಾವೇ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಲ್ಲ ಅಂದಾಗ ಆಮೇಲೆ ಯಾವುದೋ ಯಾರೋ ಕೊಟ್ಟಿದ್ದು ರಿಬಟಲ್ ನೋಡಿದೆ ಇಲ್ಲ ಅದು ಬೇರೆ ಜಾತಿ ಎಕ್ಸ್ಪೋರ್ಟ್ ಮಾಡೋದು ನಾವು ಈ ಜಾತಿ ತಿನ್ನಬಾರ್ದು ಅಂತ ಯಾವುದೋ ಮೇ ಬಿ ಬಿ ಜೆ ಪಿಯವರು ಸುಬ್ರಹ್ಮಣ್ಯಂ ಸ್ವಾಮಿಯವರು ಯಾರೋ ಅದು ಕೌಂಟರ್ ಏನು ಕೊಡ್ತಾರೆ ಇನ್ನೊಂದು ಸಲ ಒಂದು ಡಿಬೇಟಲ್ಲೂ ಅಷ್ಟೆ ಒಬ್ಬರು ಕೇಳ್ತಾರೆ ಸುಬ್ರಹ್ಮಣ್ಯಂ ಸ್ವಾಮಿನ ನಾಗಾಲ್ಯಾಂಡಲ್ಲೆಲ್ಲ ತಿಂತಾರಲ್ಲ ನೀವು ಯಾಕೆ ಇದು ಮಾಡೋಲ್ಲ ಅಂದಾಗ ಅದು ತಳಿ ಬೇರೆ ಅದನ್ನು ನಾವು ಪೂಜೆ ಮಾಡಲ್ಲ ಈ ತಳಿ ಒಂದು ಹೇಳ್ತಾರೆ ಹೆಸ್ರು ಈ ತಳಿನ ಮಾತ್ರ ನಾವು ಪೂಜೆ ಮಾಡೋದು ಈ ತಳಿನ ಮುಟ್ಬೇಡಿ ಅಂತ ಹೇಳ್ತೀವಿ ಅಂತ ಇವಾಗ ಈ ಕ್ವಶನ್ ಕೇಳಿದ್ರೆ ಅವ್ರು ಅದೇ ಹೇಳ್ಬೋದು ಅಥವಾ ಕಾಮಧೇನು ಅಂತೀವಿ ನಾವು ನಮಗೆ ಎಲ್ಲಾ ತಳಿನೂ ಒಂದೇ ತಾನೆ ಎಲ್ಲಾ ತಳಿನೂ ಕಾಮಧೇನು ತಾನೇ ನಮಗೆ ಹೌದು ಯಾರು ಮತ್ತೆ ಯಾಕೆ ಬಿಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅದೇ ಹೇಳ್ತಾರೆ ಹಾಗಿದ್ರೆ ಅದು ನಡೀತಾನೆ ಇದೆ ಅಲ್ವಾ ಈ ತರ ಈ ತರ ನಾನು ಹೇಳದ್ನಲ್ಲ ವಿ ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್ಸ್ ವಿ ಆಲ್ ಶುಡ್ ಸ್ಟಾರ್ಟ್ ಆಸ್ಕಿಂಗ್ ಜಸ್ಟ್ ಕ್ವಶನ್ಸ್ ಯಾಕೆ ಏನು ನಮ್ಗೆಲ್ಲರಿಗೂ ಆಗ್ತಾ ಇರೋದು ದೊಡ್ಡ ನಮ್ಗೆಲ್ಲರಿಗೂ ಅಂಟಿಕೊಂಡಿರೋ ದೊಡ್ಡ ರೋಗ ಏನು ಗೊತ್ತಾ ಹೌದು ಅದೆಲ್ಲ ಏನು ಗೊತ್ತಾ ನಮ್ಮ ಜಾತಿ ನಮ್ಮ ಭಾಷೆಯವನು ನಮ್ಮ ಜಾತಿಯವನು ಅವನು ನಮ್ಮೂರವನು ನಮ್ಮ ಪಕ್ಷದವನು ನಮ್ಮೂರವನು ಆ ರೋಗ ಫಸ್ಟ್ ಬಿಡ್ಬೇಕು ಯಾರು ಊರವನು ನಮ್ಮ ಜಾತಿಯವನು ಅನ್ಕೊಂಡ್ ಮಾಡ್ಕೊಂಡಿದ್ರೆ ಬರೀ ಗುಂಪು ಗುಂಪಾಗೇ ಇರ್ತೀರ ಏ ಇವ್ರ ಹಿಂಗೆ ಹಿಂಗೆ ಈ ಊರವರು ನಮ್ಮೂರವ್ರು ಸಪೋರ್ಟ್ ಮಾಡಿ ಅವ್ರವರು ಇಲ್ಲ ಯಾರು ಟ್ರೂ ಆಗಿದಾರೋ ಅವ್ರು ಮಾಡಿ ಅವ್ರು ಯಾವ್ದೇ ಜಾತಿ ಇರಲಿ ಯಾವ್ದೇ ಊರು ಇರಲಿ ನಾವು ಇಡೀ ಯೂನಿವರ್ಸ್ ಒಂದ್ ಜಾತಿ ಇಡೀ ಯೂನಿವರ್ಸ್ ಒಂದು ಇದು ಅಂತ ಅನ್ಕೊಂಡ್ ನೋಡಿ ನಾವೇ ಸೆಪರೇಟ್ ಆಯ್ತು ಆಯ್ತು ಅಟ್ಲೀಸ್ಟ್ ಓಕೆ ಮಾಡ್ಕೊತರಷ್ಟು ನಾನೊಬ್ಬ ಸ್ಪಿರಿಚುಲ್ ಆಗಿ ಹಂಗ್ ಅನ್ಸಲ್ಲ ನನ್ಗೆ ಬಟ್ ಓಕೆ ಅಷ್ಟು ರಾಡಿಕಲ್ ಆಗಿ ಹೋಗೋದ್ ಬೇಡ ಅದ್ ಬಿಟ್ಟಾರು ಜಿಲ್ಲೆಗಳು ಆಗೋಗ್ಬಿಟ್ಟಿದಾವೆ ಜೋಗ್ರಫಿಕಲ್ ಮಾಡ್ಕೊಂಡಿದಿರದೇ ಎದುರುಗಡೆ ಕಾಣ್ತಾ ಇಲ್ವಾ ಲೀಡರ್ಸ್ ಎಲ್ಲ ಯಾರು ಈ ಜಾತಿ ಲೀಡರು ಹಂಗೆ ಅಲ್ವಾಡೋದು ಈ ಜಾತಿ ಲೀಡರ್ ಈ ಜಾತಿ ಲೀಡರು ಯಾಕೆ ಅಂದ್ರೆ ನೀವು

ತಾಕತ್ತಿರೋನು ತನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಕ್ಕೂ ಕೊಡಿಸ್ತಾ ಇದ್ದಾನೆ ಬೇರೆಯವ್ರ ಇರೋರು ಪಾಪ ಆಗುತ್ತೋ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ಅವ್ರು ಎಲ್ಲೆಲ್ಲಿ ಹಂಗೇ ಓದ್ಕೊಂಡು ಕರ್ಕೊಂಡ್ಬಂದು ಪಾಪ ಜೈಲಲ್ಲಿ ಇದ್ದಾರೆ ಎಜುಕೇಶನ್ ಮಾಡಿಸ್ತೀನಿ ಅಂದ್ರೆ ಎಸ್ ಅಲ್ಲಿಗೂ ಬರ್ತೀನಿ ನಾನು ಸೊ ಅದು ಯಾಕಂದ್ರೆ ನಿಮಗೆ ಕಂಪ್ಲೀಟ್ ಎಲ್ರಿಗೂ ಒಂದೇ ತರ ಎಜುಕೇಶನ್ ಸಮಾನತೆ ಸಿಕ್ಬಿಟ್ಟು ಎಲ್ಲ ಎಜುಕೇಟೆಡ್ ಆಗೋದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಳ್ಳೇದ್ಯಾವ್ದು ಕೆಟ್ಟದ ಯಾವ್ದು ನಮಗೆ ಏನ್ ಬೇಕು ಅನ್ನೋದು ರಿಯಲೈಸೇಷನ್ ಆಗುತ್ತೆ ಅವಾಗ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಆಗೋದು ಇವ್ರಿಗೆ ಇಷ್ಟ ಆಗ್ಬಾರ್ದು ಹೇಳ್ತಾ ಇಲ್ಲ ವರ್ಲ್ಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆನೂ ಇದೆ ಈ ಸಮಸ್ಯೆಗಳು ಅಂಟಿಲ್ ಅನ್ಲೆಸ್ ಪೀಪಲ್ ಆರ್ ಅನ್ಎಜುಕೇಟೆಡ್ ಅಲ್ಲಿ ತನಕ ಅದು ಯಾವುದು ಬದಲಾವಣೆ ಆಗಲ್ಲ ಸರಿ ತಪ್ಪು ಗೊತ್ತಾಗಲ್ಲ ಇನ್ನೊಬ್ರು ಹೇಳೋದನ್ನ ಕೇಳ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಪಿ ಪ್ಲಸ್ ಕರ್ನಾಟಕ